हाय हेलो फ्रेंड्स नमस्कार अल्ली आर्यन कन्नड चानल एल्लरिगू स्वागत सुस्वागत फ्रेंड्स समय ऐनप अरे ग्रामीण अभिवृद्धि पंचायत राज इलाखेली कल्याण हूद महिता को पोस्टली एजुकेशन यहाँ रीति अप्लाई आम अप्लिकेशन फार्म यहाँ रीति है लास्ट डेट आगे संपूर्ण महिता को मुंचे यारू इन नम चल सब्सक्रेबा दूर नम चल सब्सक्रेबि फेसबुक इंस्टाग्राम टेलीग्राम ट्विटर फॉलो नम चल फ्री सब्सक्राइब आगे ನೋಡಿ ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ ಇದರಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಹಾಗೂ ಸ್ಯಾಲರಿ ಎಷ್ಟಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಇದು ಆಫೀಷಿಯಲ್ ವೆಬ್ಸೈಟ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ RDPR ಅಂತ ಇವಾಗ ಇದು ಒಂದು ಸ್ಮಾಲ್ ನೋಟಿಫಿಕೇಶನ್ ಇದೆ ತೋರಿಸಿ ನೋಡಿ ಗವರ್ಮೆಂಟ್ ಆಫ್ ಕರ್ನಾಟಕ ರೂರಲ್ ಡ್ರಿಂಕಿಂಗ್ ವಾಟರ್ ಸೆಲೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಆಫೀಸ್ ಸ್ಟೇಟ್ ಆಫೀಸ್ ಅಂತ ಎರಡು ಎರಡು ರೀತಿ ಆಫೀಸ್ ಬರುತ್ತೆ ಅದೇನಂತ ಹೇಳ್ತೀನಿ ಕನ್ನಡದಲ್ಲಿ ಇದೆ ಇಲ್ಲಿ ನೋಡಿ RDPR ಕರ್ನಾಟಕ ನೇಮಕಾತಿ 2021 ಕೊಟ್ಟಿದ್ದಾರೆ 13 ಪೋಸ್ಟ್ಗಳಿಗೆ ಸಲಹೆಗಾರ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಕೊಟ್ಟಿದ್ದಾರೆ RDPR ಕರ್ನಾಟಕ ಖಾಲಿ ಹುದ್ದೆಗಳ ವಿವರ ಪೋಸ್ಟ್ ನೇಮ್ ಬಂದ್ಬಿಟ್ಟು ಸಲಹೆಗಾರ ಪ್ರಾಜೆಕ್ಟ್ ಮ್ಯಾನೇಜರು ನೇಮಕಾತಿ 2021 ಸಂಸ್ಥೆ ಹೆಸರು ಅಂದರೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಕರ್ನಾಟಕ ಸಾರಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ RDPR ಅಂತ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಇದೆ ಇದು ಪೋಸ್ಟ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 13 ಪೋಸ್ಟ್ ಇವೆ ಉದ್ಯೋಗಸ್ಥರ ಬಂದ್ಬಿಟ್ಟು ಬೆಂಗಳೂರು ಕೋಲಾರ ರಾಮನಗರ ಮತ್ತು ಚಿತ್ರದುರ್ಗ 4 ಜಿಲ್ಲೆಯಲ್ಲಿ ಉದ್ಯೋಗ ಖಾಲಿ ಇವೆ ಪೋಸ್ಟ್ ಹೆಸರು ಬಂದ್ಬಿಟ್ಟು ಸಲಹೆಗಾರ ಯೋಜನಾ ವ್ಯವಸ್ಥಾಪಕ ಅಂತ ಆಮೇಲೆ RDPR ಕರ್ನಾಟಕ ನೇಮಕಾತಿ 2021 ಅರ್ಹತಾ ವಿವರಗಳು ನೋಡ್ಕೊಂಡ್ರೆ ಎಜುಕೇಷನ್ ಕಮಿಷನ್ ನೋಡ್ಬೇಕಂದ್ರೆ ಪೋಸ್ಟ್ ನೇಮ್ ಹೆಸರು ಬಂದ್ಬಿಟ್ಟು SLWM ಸಲಹೆಗಾರ ಎರಡು ಪೋಸ್ಟ್ ಇವೆ ಇದು ಈ ಪದಕ್ಕೆ ಎಜುಕೇಷನ್ ಬಂದ್ಬಿಟ್ಟು ಪದವೀಧರಾಗಿರಬೇಕು ಆಮೇಲೆ ಜಿಲ್ಲಾ ಯೋಜನಾ ವ್ಯವಸ್ಥಾಪಕ DPMಗೆ ಒಂದು ಪೋಸ್ಟ್ ಇದೆ ಸ್ನಾತಕೋತ್ತರ ಪದವಿ ಆಗಿರಬೇಕು ಜಿಲ್ಲಾ IMS ಸಲಹೆಗಾರ 5 ಪೋಸ್ಟ್ ಇವೆ MSc MCA MSc BA ಆಗಿರಬೇಕು ಜಿಲ್ಲಾ IC ಸಲಹೆಗಾರ ಒಂದು ಪೋಸ್ಟ್ ಇದೆ ಸ್ನಾತಕೋತ್ತರ ಪದವಿ ಆಗಿರಬೇಕು ಜಿಲ್ಲಾ SLWM ಸಲಹೆಗಾರ 4 ಪೋಸ್ಟ್ ಇವೆ ಪದವೀಧರಾಗಿರಬೇಕು ಇನ್ನು ವಯಸ್ಸಿನ ಹೆಸರು ನೋಡಬೇಕಂದ್ರೆ ಅವರು RDPR ಕರ್ನಾಟಕ ನೇಮಕಾತಿ ಮಾನದಂಡದ ಪ್ರಕಾರ ಕೊಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದೇ ರೀತಿ ಫೀ ಇಲ್ಲ ಆಮೇಲೆ ಸ್ಯಾಲ್ರಿ ಬಂದ್ಬಿಟ್ಟು ಪೋಸ್ಟ್ ಹೆಸರಿಗೆ SMWM ಸಲಹೆಗಾರ ಪೋಸ್ಟ್ಗೆ 35,040 ಪ್ರತಿ ತಿಂಗಳಿದೆ ಆಮೇಲೆ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರಿಗೆ DPMಗೆ ಅದು 35,040 ಇದೆ ಜಿಲ್ಲಾ IMS ಸಲಹೆಗಾರಿಗೆ 22,000 ರಿಂದ 22,500 ಇದೆ ಆಮೇಲೆ ಜಿಲ್ಲಾ ICS ಸಲಹೆಗಾರರಿಗೆ 22,000 ಇದೆ ಜಿಲ್ಲಾ SLWM ಸಲಹೆಗಾರರಿಗೆ 22,000 ಇದೆ ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದ್ರೆ ಅರ್ಜಿ ಸಲ್ಲಿಸುವ ದಿನಾಂಕ February 2 ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು February 24 ಇದೆ ಸಾಯಂಕಾಲ 5:30 ಆಮೇಲೆ ಆಫೀಸಲ್ಲಿ ನೋಟಿಫಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಆಫೀಸಲ್ಲಿ ನೋಟಿಫಿಕೇಶನ್ ಆಗಿದೆ ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ SLWM ಕಾನ್ಸಲ್ಟ್ ಅಂದರೆ ಎರಡು ಪೋಸ್ಟ್ ಇವೆ ಎಜುಕೇಷನ್ ಬಂದ್ಬಿಟ್ಟು ಆಮೇಲೆ ಜಿಲ್ಲಾ ಪಂಚಾಯತ್ ಆಫೀಸ್ ಜಲ ಜೀವನ್ ಮಿಷನ್ ಇಲ್ಲಿ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ DPM ಇದೆ 35,000 ರಿಂದ 45,000 ಸ್ಯಾಲ್ರಿ ಇದೆ ಇದು ಮಿನಿಮಮ್ 8 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ ಎಜುಕೇಷನ್ ಬಂದ್ಬಿಟ್ಟು ಪೋಸ್ಟ್ ಕ್ವಾಲಿಫಿಕೇಷನ್ ಇದೆ ಆಮೇಲೆ ಡಿಸ್ಟ್ರಿಕ್ಟ್ MIS ಕನ್ಸಲ್ಟ್ 5 ಪೋಸ್ಟ್ ಇವೆ 22,000 ರಿಂದ 25,000 ಸ್ಯಾಲ್ರಿ ಇದೆ MCA MSc ಕಂಪ್ಯೂಟರ್ ಸೈನ್ಸ್ ಇರಬೇಕು BE ಕಂಪ್ಯೂಟರ್ ಸೈನ್ಸ್ ಇರಬೇಕು ಇದು 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಆಮೇಲೆ ಜಿಲ್ಲಾ ಪಂಚಾಯತ್ ಆಫೀಸ್ ಸ್ವಚ್ಛ ಭಾರತ್ ಮಿಷನ್ ಕೊಟ್ಟಿದ್ದಾರೆ ಇದು ಡಿಸ್ಟ್ರಿಕ್ಟ್ ICE ಕನ್ಸಲ್ಟ್ ಒಂದು ಪೋಸ್ಟ್ ಇದೆ ಇದು ಪೋಸ್ಟ್ ಕ್ವಾಲಿಫಿಕೇಷನ್ ಇರಬೇಕು ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು 25,000 ಸ್ಯಾಲ್ರಿ ಇದೆ ಆಮೇಲೆ ಡಿಸ್ಟ್ರಿಕ್ಟ್ SLWM ಕನ್ಸಲ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು ಇದು 3 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಾರೆ 25,000 ಸ್ಯಾಲ್ರಿ ಇದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿದ್ದರೆ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಇದೆ
ಅಪ್ಲಿಕೇಶನ್ ಫಾರ್ಮ್ ಇದು ಆಫೀಸ್ ಆಫ್ ದಿ ಕಮಿಷನರ್ ಆರ್ ಡಬ್ಲ್ಯೂ ಡಿ ಆ್ಯಂಡ್ ಎಸ್ಡಿಸ್ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಟೇಟ್ ಆಫೀಸ್ ಪೋಸ್ಟ್ ಕೊಟ್ಟಿದ್ದಾರೆ. ಇದು ಸ್ಟೇಟ್ ಆಫ್ ಆಫೀಸ್ ಅಪ್ಲೈ ಮಾಡೋರು ಈ ಫಾರ್ಮ್ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದಿದೆ ಆಫೀಸ್ ಆಫ್ ದಿ ಕಮಿಷನರ್ ಆರ್ ಡಬ್ಲ್ಯೂ ಡಿ ಆ್ಯಂಡ್ ಎಸ್ಡಿ ಅಂತ ಇದು ಜಿಲ್ಲಾ ಪಂಚಾಯತ್ ಅಪ್ಲೈ ಮಾಡೋರು ಈ ಫಾರ್ಮ್ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ ಅರ್ಜಿಯನ್ನು ಕಳಿಸುವ ವಿಳಾಸ ಕೊಟ್ಟಿದ್ದಾರೆ. ಆಯುಕ್ತರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎರಡನೇ ಮಹಡಿ KHP ಕಾಂಪ್ಲೆಕ್ಸ್ ಕಾವೇರಿ ಭವನ KJ ರಸ್ತೆ ಬೆಂಗಳೂರು 56009. ನಿಗದಿತ ರೀತಿಯಲ್ಲಿ ನೋಂದಣಿ ಪೋಸ್ಟ್ ಮೂಲಕ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೆಷಲ್ ಪೋಸ್ಟ್ ಮೂಲಕ ಕಳಿಸ್ಬೋದು. February 20 ರಾಷ್ಟ್ರೀಯವಾಗಿದೆ. ಅದಕ್ಕಿಂತ ಮುಂಚೆ ಕಳಿಸಿದ್ದು ಕೊಟ್ಟಿದ್ದಾರೆ ಟೈಮಿಂಗ್ ಇದು ಮೊದಲಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಪೋಸ್ಟ್ ಆಫೀಸ್ ಮುಖಾಂತರ ಮುಟ್ಟಬಿಟ್ಟು ಫ್ರೆಂಡ್ಸ್. ಈ ಅಡ್ರೆಸ್ ನಾನು ಲಿಂಕ್ ಅಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ನೋಡಿ ನೋಡಿ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ಟೈಲ್ ಮೈನ್ ಆಫ್ ಆರ್ ಸಬ್ಮಿಷನ್ ಅಪ್ಲಿಕೇಶನ್ ಸರ್ಕ್ಯುಲೇಷನ್ ಕೊಟ್ಟಿದ್ದಾರೆ. ದಿ ಎಲಿಜಿಬಲ್ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಶಾಲ್ ಸಬ್ಮಿಟೆಡ್ ಅಪ್ಲಿಕೇಶನ್ ಇನ್ ದಿ ಡಿಸೈನ್ ಫಾರ್ಮ್ಯಾಟ್ ಅಲಾಂಗ್ ವಿತ್ ದಿ CVS. ದಿ ಅಪ್ಲಿಕೇಶನ್ ಶಾಲ್ ರೈಟ್ ಅಬೌಟ್ ಸ್ಟೆಬಿಲಿಟಿ ಫಾರ್ ಕ್ಯಾಂಡಿಡೇಟ್ ಫಾರ್ ದಿ ಅಪ್ಲೈಡ್ ಪೊಸಿಷನ್ ಇನ್ 100 words ಆ್ಯಂಡ್ ದಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಸರ್ಪ್ರೈಸೇಷನ್ ಕಾವೇರಿ ಭವನ್ KJ Road ಬೆಂಗಳೂರು 56009. ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡೋದನ್ನು ಅಪ್ಲೈ ಮಾಡ್ಬೋದು. ಡೇಟ್ ಬಂದುಬಿಟ್ಟು 22/2021 ಲಾಸ್ಟ್ ಇದೆ. 5:30 ಅದರೊಳಗೆ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಜೈ ಕರ್ನಾಟಕ.